ನಮಸ್ಕಾರ ಎಲ್ಲರಿಗೂ. ಮಕ್ತುಮ್ ಹಾಸ್ಯ ಕರ್ನಾಟಕ ಮತ್ತು ಮಕ್ತುಮ್ ಹಾಸ್ಯ ಲಾಗ್ ನೋಡು ಎಲ್ಲರಿಗೂ ನಮಸ್ಕಾರ. ಈಗ ಮುತ್ತುರಾಜ್ ಸಿಂಗಾಡಿ ಅವರು ಮಕ್ತುಮ್ ಹಾಸ್ಯ ಕರ್ನಾಟಕದಲ್ಲಿ ಪಾತ್ರ ಮಾಡೋರ. ಮುತ್ತುರಾಜ್ ಸಿಂಗಾಡಿ ಅವರು ಮತ್ತು ನಮ್ಮ ಕರಿಯಪ್ಪನ ಭಂಡಾರಿ ಇವರ ಕಬ್ಬು ಕಡಿ ಮಷಿನ್ ತೊಗೊಂತಾರೆ. ಆ ಕಬ್ಬು ಕಡಿ ಮಷಿನ್ ಹೆಂಗೆ ಇರ್ತೈತಿ, ಯಾವ ಟೈಪ್ ಕಬ್ಬು ಕಡಿತೈತಿ, ಯಾವ ಟೈಪ್ ಅದನ್ನು ಟೇಲರ್ದಾಗ ಹೋಗಿ ಅನ್ಲೋಡ್ ಮಾಡ್ತಾರೋ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸಿಲ್ಲ. ಇವಾಗ ಅವ್ರಿಗೆ ಭೇಟಿ ಹಾಕೋನು, ಬರೀ ಭೇಟಿ ಹಾಕೋನು, ಬರೀ. ನಮಸ್ಕಾರ ರೀ ಮುತ್ತುರಾಜ್. ನಮಸ್ಕಾರ ಸರ್. ನಮಸ್ಕಾರ, ಬರ್ರಿ. ಆರಾಮ್ ಸರ? ಏನಪ್ಪ ಶ್ರೀಮಂತ ಕಬ್ಬು ಕಡಿ ಮಷಿನ್ ತೊಗೊಂಡ್ರಿ? ಏ ಹಂಗೇನಿಲ್ಲರಿ ಸರ. ಮತ್ತೆ ಇನ್ನೇನು ವಿಡಿಯೋದಾಗ ಏನು ಬರಾಕಿಲ್ಲ ನೀವು? ಇಲ್ಲ ಸರ. ಈಗ ಅಂದ್ರೆ ಒಂದು ಹತ್ತಿರ ಒಂದು 2 ತಿಂಗಳು ಸೀಜನ್ ಆಗ್ತೈತೆ ರೀ. ಈ ವರ್ಷ ಕಬ್ಬು ಅಷ್ಟೇನು ಬೆಳೆದಿಲ್ಲ ಕಾಣ್ತೈತೆ. ಕಬ್ಬುಗಳು ಸರ್ ಏನು ಆ ರೀತಿ ಬೆಳೆದು ಹೇಳ್ಕೊಳಂಗೇನು ಬೆಳೆದಿಲ್ಲ. ಎಗರಕ್ಕೊಂದು 30-35 ಇರತಕ್ಕಂಥ ಹೊಂಡ ಕತ್ತಷ್ಟು ಹೊಂಡ ಅದ ರೀ. ವರ್ಷ 40-45 ತಕ್ಕ ಇವರು ಬೀಳ್ತಿತ್ತು. ಆದರೂ ಈ ವರ್ಷ ಸ್ವಲ್ಪ ಬರಗಾಲದ ಒಂದು ಅವಾಕ ಆಗಿರಿ, ಸ್ವಲ್ಪ ಕಬ್ಬಿಂದ ದರ ಇದು ಇಳುವರಿ ಕಡಿಮೆ ಆಗಿಬಿಟ್ಟೈತಿ. ಇಳುವರಿ ದರ ಅನ್ಕೈತಿ, ದರ ಐತಿ ರೀ, ಇಳುವರಿನ ಕಡಿಮೆ, ಇಳುವರಿ ಕಡಿಮೆ ಆಗಿಬಿಟ್ಟೈತಿ. ಈಗ ರೀ ಕಬ್ಬು ಕಡಿ ಮಷಿನ್ ತೊಗೊಂಡ್ರಿ ನೀವು? ಹಾಂ ಸರ್. ಕಬ್ಬು ಕಡಿ ಮಷಿನ್ಗೆ ಇಲ್ಲಂದ್ರೆ 1 ಕೋಟಿ 30-35 ಲಕ್ಷ ರೂಪಾಯಿ ಬಿಡ್ತೈತಿ. ಸಣ್ಣ ಅಮೌಂಟ್ ಅನಕ ಅಲ್ಲ ಅದು. ಅಲ್ಲ ಸರ್, ದೊಡ್ಡ ಅಮೌಂಟ್ ಅದ ಸರ್. ನಿಮ್ಗೆ ಧೈರ್ಯ ಹೆಂಗೆ ಬಂತು, ಯಾರು ಪ್ರೇರಣೆ ಕೊಟ್ಟರು? ಧೈರ್ಯ ಅಂದರೆ ಸರ್ ಕಬ್ಬು ಹಾರ್ವೆಸ್ಟಿಂಗ್ ಮಷಿನ್ ತೊಗೊಳಕ ನಮ್ಮ ಕರಿಯಪ್ಪನ ಭಂಡಾರಿ ಅವ್ರ ಕಾರಣ. ಹೌದು, ದೊಡ್ಡ ಧೈರ್ಯ ಅವರ ಎಲ್ಲದಕ್ಕೂ ಒಂದು ಇನ್ನು ಮುನ್ನುಡಿ ಅವ್ರ ಧೈರ್ಯವಂತರು ಭಾಳ ಅವರು. ಯಾಕಂತಂದ್ರೆ ಹಾರ್ವೆಸ್ಟಿಂಗ್ ಮಷಿನ್ ತೊಗೊಂಡಂತ ಮಾತಾಡಿನ ಅವ್ರ ಜೊತೆ ರೀ. ಆದ್ರೆ ತೊಗೋದ್ರೆ ತೊಗೊಂಡ್ಬಿಡೋಣಪ್ಪ ಅಂತಂದ್ರು. ಅಂದ ಮಾತಿನಾಗ ಆತಂತಂದ್ರೆ ಹೋಗಿಸಿಂದ್ರೆ ಇಲ್ಲಿ ಮಹಾರಾಷ್ಟ್ರ ಹತ್ರ ರೀ ಪರಳಿ ರೀ, ಅಲ್ಲಿ ಹೋಗಿ ಬೀಡ್ ಜಿಲ್ಲಾ ರೀ, ಪರಳಿ ತಾಲೂಕು. ಅಲ್ಲಿ ನಾತ್ರಾಪಾಠ ಅಂತ ಒಂದು ಹಳ್ಳಿ ಐತ್ರಿ, ಆ ಹಳ್ಳಿ ಒಳಗೆ ಒಂದು ಮಷಿನ್ ಇತ್ತು. ಅಲ್ಲಿ ವೀಕ್ಷಕರೇ, ಏನಾಯ್ತಂದ್ರೆ ಯಾವುದಕ್ಕೆಲ್ಲ ಧೈರ್ಯನ ಕಾರಣ, ಧೈರ್ಯ ಇರ್ಲಿಕ್ಕೆ ಜಗತ್ತಿನಾಗ ಏನು ಸಾಧಿಸಕಾಗುವುದಿಲ್ಲ. ಧೈರ್ಯಂ ಸರ್ವತ್ರ ಸಾಧನ, ಧೈರ್ಯ ಎಲ್ಲದಕ್ಕೂ ಸಾಧನ ಆಕೈತಿ. ಆದ್ರೆ ವೇಸ್ಟ್ ಕೆಲಸಕ್ಕೆ ಧೈರ್ಯ ಯಾವಾಗೂ ಮಾಡಬಾರ್ದು. ಒಳ್ಳೆ ಕೆಲಸಕ್ಕೆ ನೀವು ನಿಮ್ಮ ಒಂದು ದೊಡ್ಡ ಬಿಸ್ನೆಸ್ಗಾಗಲಿ ಯಾವುದಕ್ಕಾಗಲಿ ಧೈರ್ಯ ಮಾಡಿರಿ, ಹೈನುಗಾರಿಕೆಗಾಗಲಿ. ಮತ್ತೆ ರೈತರು ಇನ್ನೂ ಕೆಲವು ಸಾಕಷ್ಟು ಬಿಸ್ನೆಸ್ಗಳದಾವು ಮಾಡ್ತಾನಂದ್ರೆ ಎಲ್ಲದಕ್ಕೂ ಧೈರ್ಯ ಬೇಕು. ಧೈರ್ಯ ಬೇಕು. ಮತ್ತೆ ಹುಚ್ಚ ಧೈರ್ಯ ಅದನ್ನು ಅವ್ನು ಬಿಡಿದಕ್ಕೆ ಧೈರ್ಯ, ಇವನು ಬಿಡಿದಕ್ಕೆ ಧೈರ್ಯ ಮಾಡ್ರಿ. ಆಗಂಗಿಲ್ಲ ಸರ್, ವಿರುದ್ಧ ಮಾಡಕ್ಕೆ ಧೈರ್ಯ ಮಾಡಬಾರ್ದು, ಒಳ್ಳೆಯದಕ್ಕೆ ಧೈರ್ಯ ಮಾಡೋದು. ಈಗ ಕರಿಯಪ್ಪನ ಭಂಡಾರಿ ಅವರು ನೀವು ಕೂಡಿ ಈಗ ತೊಗೊಂಡ ಕರಿಯಪ್ಪನ ನಮ್ಮ ಮುಂಜಾನೆ ಭೇಟಿ ಆಗಿದ್ದರು. ಮುತ್ತುರಾಜ್ ಅದಾರ ಹೋಗ್ರಿ ನೀವು ಅಂತಂದ್ರು. ಈಗಾಗಲೇ ನಾನು ಈ ವಿಡಿಯೋ ಕ್ಲಿಪ್ಗಳು ಮಾಡ್ಕೊಂಡೇನೆ, ನಿಮ್ಮ ವಿಡಿಯೋ ಕ್ಲಿಪ್ ನಾ ಎಲ್ಲರಿಗೂ ಬಿಡ್ತೀನಿ. ಹಾಯ್ ಮಕ್ತುಮ್ ಹಾಸ್ಯಲವಾದಾಗ ಬಿಡ್ತೇನೆ ರೀ. ಬಿಟ್ಟ ಬಳಿಕ ಯಾರೇ ತಮ್ಮ ಕಬ್ಬು ಕಡಿಯವ್ರು ಇದ್ರಂದ್ರೆ ಮತ್ತೆ ಈಗ ರೈತರಿಗೆ ಭಾಳ ಅನುಕೂಲ ಐತೆ. ಈಗ ಹರಿವತ್ತು ನಸಿಗಿನಾಗ 4 ಗಂಟೆಗೆ ಎಬ್ಸಾಕ್ ಹೋಗೋದು ಅವ್ರ ಮನ್ಯಾಗ ಇರಂಗಿಲ್ಲ. ಹೌದ್ರಿ, ಅವಾಗ ಇರಂಗಿಲ್ಲರಿ. ಅಂದ್ರೆ ಮತ್ತೆ ಲೇಬರ್ ಜೊತೆ ಗುದ್ದಾಡ್ಬೇಕ್ರಿ, ಅವ್ರು ಒಬ್ಬ ಬರ್ಲಿಲ್ಲ ಅಂತಂದ್ರ ಮೊದಲು ಮನೆಗೆ ಹೋಗಿ ಕರ್ಕೊಂಡು ಬರ್ಬೇಕ್ರಿ, ಕಬ್ಬ ಕಡಿಸ್ಬೇಕ್ರಿ, ಕಬ್ಬ ಕಡಿಸಿ ರಾತ್ರಿ ಹೇರಿಸ್ಬೇಕ್ರಿ, ಬಾ ತೊಂದರೆ ಆಗ್ತದೆ. ಇದೇನಿಲ್ಲ ಹಾರ್ವೆಸ್ಟಿಂಗ್ ಮಷಿನ್ ಅಂತಂದ್ರ ಒಂದ್ ದಿನಕ್ಕ 10 ಗ್ಯಾಂಗ್ ಕೆಲಸ ಮಾಡೋದ್ರಿ. ರೈತಗ ಕಬ್ಬು ಕೊಟ್ಟವ್ ಕೊಟ್ಟ ಟೆನ್ಷನ್ ಇಲ್ಲ, ಟೆನ್ಷನ್ ಇಲ್ಲ. ಮತ್ತ ಸರ್ ಕಬ್ ಕಡೆ ಇನ್ನೊಂದು ಲಾಭ ಐತ್ರಿ ರೈತರಿಗೆ. ಯಾ ಕಬ್ಬು ಮಷಿನ್ ಕಟಾವ್ ಮಷಿನ್ ದ ಇನ್ನೊಂದು ಲಾಭ ಐತಿ. ಏನಪ್ಪಾ ಅಂದ್ ಲಾಭ ಐತಿ ಅಂತಂದ್ರ ಕಬ್ಬು ಕೋಲಿ ಕಡೆ ಉಳಿದಿದ್ರಿ. ಸೌರ್ಗದ ಬಡ್ಡಾಗಿಂದ ಕೋಲಿ ಕಡಿದು ಉಳಿದಿತ್ರಿ. ಅದು 1 ಎಕರೆಗೆ 3 ಸಾವಿರ ರೂಪಾಯಿ ಮೇಲ್ಪಟ್ಟು ಖರ್ಚು ಬರ್ತೈತ್ರಿ, ಅದು ಉಳಿದಿತ್ರಿ. ಮತ್ತ ಇನ್ನೊಂದ್ ಏನ್ ಉಳಿದಿತ್ತಪ್ಪ ಅಂತಂದ್ರ ರೌಂದಿ ಕಟ್ ಮಾಡ್ತಾರಲ್ಲ ರೀ, ರೌಂದಿ ಕಟ್ ಇದೆಲ್ಲ, ರೌಂದಿ ಎಲ್ಲ ಕಟ್ ಮಾಡಿ ಉಳಿದಿತ್ರಿ. ಇದ ಕಟ್ ಮಾಡ್ಬಿಡ್ತೈತಿ, ಇದ ಕಟ್ ಮಾಡ್ಬಿಡ್ತೈತಿ, ಇದು ಅನುಕೂಲ ಆಕೈತ್ರಿ. ಮತ್ತ ಇನ್ನೊಂದ್ ಏನಪ್ಪ ಲಾಭ ಆಕೈತಿಪ್ಪ ಅಂತಂದ್ರ ಎಲ್ಲ ಒಟ್ಟ ಸ್ವಚ್ಛ 1 ಎಕರೆ 1-3 ತಾಸ ಕ್ಲಿಯರ್ ಆಗ್ಬಿಡುತ್ತೆ. 10 ಎಕರೆ ಇದ್ರೆ 4 ದಿನ ಕ್ಲಿಯರ್ ಆಗ್ಬಿಡುತ್ತೆ. ಅಂದ್ರೆ 1-4 ಎಕರೆ ಕಬ್ಬಿದ್ದ ರೈತ ಏನಾದ್ರು ನಿಮ್ ಕಡೆ ಬಂದಂದ್ರೆ ಒಂದು ದೂಷಣ ಕುಲ್ಲಾ ಮಾಡ್ಬಿಡುದು. ಕುಲ್ಲಾ ಅವ್ನು ಆರಾಮ ಮನ್ಯಾಗ ಇರೋದು, ಆರಾಮ ಮನ್ಯಾಗ ಇರೋದು, ಏನು ಟೆನ್ಷನ್ ಇಲ್ಲ. ಒಂದಿನ ಹೋಗಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಬೀಳ್ತೈತ್ರಿ, ಅವ್ನ ಚಿಂತೆ ಇಲ್ಲ. ಮತ್ತ ಇನ್ನೊಂದ್ರಲ್ಲ ಒಂದ್ ದಿವಸ ಕಡ್ದ ಕೇಸಿಂದ ಇಲ್ಲಿ ಹೋಗೋದ, ಇಲ್ಲಿಂದ ಲಿಫ್ಟ್ ಮಾಡಿ ಮತ್ತ ಅಲ್ಲಿ ಹೋಗಿ ಕೇಸಿಂದ ಯಾರು ಫ್ಯಾಕ್ಟ್ರಿ ನಿಲ್ಲಂಗಿಲ್ಲ, ಹೋಗ್ಬಿಡ್ದ ತುರ್ಪಾಸ್ರಿ. ಡೈಲಿ ಟು ಡೈಲಿ ಕಬ್ ಕುಲ್ಲಾ ಆಗೈತಿ. ಇದಕ್ಕೆ ಇದಿಲ್ರಿ, ಇದನ್ನ ನಂಬರ್ ಹಚ್ಚಿ ನಿಲ್ಲಂಗಿಲ್ಲ. ನಂಬರ್ ಹಚ್ಚಂದ್ರೆ ವಾರ 1 ತಾಸ ಬೇಡ, 2 ತಾಸ ಫೈನಲ್ ಅಡ್ರಾ ಕುಲ್ಲ 2 ತಾಸಿನಾಗ ಕುಲ್ಲಾ ಗಾಡಿ ಕುಲ್ಲಾ ಆಗ್ಬಿಡ್ತೈತಿ. ಏನ್ರಿ ಬೈರಿಲ್ಲ, ಮತ್ತೆ ಇದಕ್ಕಿಂತ ಬಾರಿ ರೈತಿಗೆ ಯಾರಿಗೆ? ರೈತಿಗೆ ಅನುಕೂಲ ಭಾಳ ಐತಿ, ರೈತರಿಗೆ ದೊಡ್ಡ ಅನುಕೂಲ ಐತಿ. ಇದನ್ನ ಮಾಡಿದ್ದೊಂದು ಭಾಳ ಅನುಕೂಲ ಆಯ್ತು, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ. ಇದು ಎಲ್ಲರಿಗೂ ಗೊತ್ತಾಗ್ಲತ್ತೀರಿ, ಇದನ್ನ ನಾನು ಚೈನಲ್ದಾಗ ನಾ ಹಾಕಕ್ಕೆ ಇದನ್ನ ಮಾಡತೇನೆ. ಓಕೆ ಸರ್. ಏನ್ರಿ ಓಕೆ ಸರ್, ನಮಸ್ಕಾರ. ಎಲ್ಲ ಅಭಿಮಾನಿಗಳಿಗೆ ವಂದನೆಗಳು. ಯಾಕಂತಂದ್ರೆ ವಿಡಿಯೋದಾಗ ಯಾಕೆ ನೀವು ಬರವಾಗ ಕಾಣಿಸ್ಕೊಳ್ಳ ಅಂತ ಅನ್ಕೊಂಡಿರ್ಬೋದು. ಯಾಕಂದ್ರೆ ನಾವು ಕಬ್ಬ ಕಡಿ ಮಷಿನ್ ಒಂದು ತೊಗೊಂಡ್ವು ಅಂದ ಆದಷ್ಟು ಮಟ್ಟಿಗೆ ಒಂದು 2 ತಿಂಗಳ ತನಕ ಸ್ವಲ್ಪ ಬರಾಕ ಸ್ವಲ್ಪ ತ್ರಾಸ ಅನಿಸ್ತೈತಿ. ಆದ ನಂತರ ಕಂಟಿನ್ಯೂ ಆಗಿ 1 ಎಪಿಸೋಡ್ ಬಿಡಲ್ಲ ಈ ಮುತ್ತುರಾಜ್ ಸಿಂಗಾಡಿ ಬಂದ ಬರ್ತಾನೆ ರೀ. ಅದಕ್ಕಾಗಿ ನಾನು ಕೇಳತ್ತಾರ ಮುತ್ತುರಾಜ್ ಇಲ್ಲ ಅಂತೇಳಿ ಕಮೆಂಟ್ ಬರೆಯತ್ತಾರ ಮಂದಿ. ಇಲ್ರಿ, ಅದಕ್ಕೋಸ್ಕರ ನಾವು ಜನರಿಗೆ ಜನರಿಗೆ ಸೀಸನ್ ಮುಗಿಸಿದ ನಂತರ 1 ಎಪಿಸೋಡ್ ಅಲ್ಲಿ ಬಿಡಲಾರ್ದ ಮಕ್ತುಮ್ ಹಾಸ್ಯ ಕರ್ನಾಟಕ ಹಾಗೂ ಮಕ್ತುಮ್ ಹಾಸ್ಯ ಲಾಗದಾಗೆಲ್ಲ ಕಂಟಿನ್ಯೂ ಆಗಿರ್ತಾನೆ ರೀ. ನಮಸ್ಕಾರ. ನಮಸ್ಕಾರ.
ಇಡ್ತಕ್ಕ ಹಾಂ ಬಾಜು.
Yeah.